ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡೆವಿಲ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ತಿಂಗಳಾಗ್ತಾ ಇದೆ. ಈ ಹೊತ್ತಲ್ಲೇ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದಿಢೀರ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇವತ್ತು ಭೇಟಿಯಾದ್ರು. ಸದಾಶಿವನಗರದಲ್ಲಿರುವ ಅವರ ನಿವಾಸದಲ್ಲಿ ಭೇಟಿಯಾದ್ರು. ವಿಜಯಲಕ್ಷ್ಮಿ ಅವರ ಜೊತೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್, ನಿರ್ದೇಶಕ ಜೋಗಿ ಪ್ರೇಮ್ ಕೂಡ ಡಿಕೆಶಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಇಬ್ಬರ ಭೇಟಿ ಇದೀಗ ಕುತೂಹಲವನ್ನ ಮೂಡಿಸ್ತಾ ಇದ್ದು ಮನೆ ಊಟಕ್ಕೆ ಅನುವು ಮಾಡಿಕೊಡುವಂತೆ ಮನವಿಯನ್ನ ಮಾಡಿರಬಹುದು ಎನ್ನಲಾಗಿದೆ. ಇನ್ನು ಭೇಟಿಯ ಬಳಿಕ ಮಾತನಾಡಿದ ಜೋಗಿ ಪ್ರೇಮ್, ದರ್ಶನ್ ವಿಚಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ದರ್ಶನ್ ಮಗ ವಿನೀಶ್ ಸ್ಕೂಲ್ ವಿಚಾರ ಮಾತಾಡೋಕೆ ಬಂದಿದ್ವಿ ಅಂತ ಹೇಳಿದ್ದಾರೆ. ಇನ್ನು ಭೇಟಿಯ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು, ದರ್ಶನ್ ಮಗ ವಿನೀಶ್ ಸ್ಕೂಲ್ ವಿಚಾರವಾಗಿ ಮಾತಾಡಿದ್ದಾರೆ, ಆದರೆ ದರ್ಶನ್ ಪ್ರಕರಣದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ, ಪೊಲೀಸ್ ತನಿಖೆ ನಡೀತಾ ಇದೆ, ಮಧ್ಯಪ್ರವೇಶ ಮಾಡೋದು ಸರಿಯಲ್ಲ ಅಂತಂದಿದ್ದಾರೆ. ನನ್ನ ಸ್ನೇಹಿತರ ದರ್ಶನ್ ಸೊ ಯಾವತ್ತಿದ್ರು ಆಗ್ಲಿ ಸೊ ಮಾತಾಡ್ತಾ ಇರ್ತೀವಿ, ಸೊ ಅದೇನು ಇದಿಲ್ಲ. ಸೊ ವಿನೀಸ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು, ದರ್ಶನ್ ಅವ್ರ ಮಗನ ವಿನೀಸ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಓದ್ತಾ, ಇಬ್ರು ಜೊತೆಲ್ಲಿ ಓದ್ತಾ ಇದ್ರು. ಸೊ ಒಂದು ವರ್ಷ ಅವನೇನೋ ಬೇರೆ ಕಡೆ ಸಿಗ್ತದೆ, ಈಗ ಹತ್ರ ಅಲ್ಲಿ ದೂರ ಆಯಿತು, ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಲೇ ಮಾತಾಡ್ತೀವಿ, ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು ನನ್ನ ಫ್ಯಾಮಿಲಿ, ಸೊ ಕಷ್ಟ ಸುಖ ಮಾತಾಡೇ ಮಾತಾಡ್ತೀವಿ. ಮಗುನ ವಾಪಸ್ ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಕ್ ಬಂದಿದ್ರು. ಅವ್ರು ರಿಕ್ವೆಸ್ಟ್ ಮಾಡಿದಾರೆ, ನಾನು ಪ್ರಿನ್ಸಿಪಲ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ, ಯಾಕೆಂದ್ರೆ ಅಲ್ಲೆಲ್ಲ ಫಾರ್ಮಾಲಿಟೀಸ್ ಇದೆ, ಎಕ್ಸಾಮಿನೇಷನ್ಸ್ ಮತ್ತೊಂದು ಎಲ್ಲ. ಸೊ ಅವ್ರು ಪ್ರಿನ್ಸಿಪಲ್ಗೆ ಭೇಟಿ ಮಾಡಕ್ಕೆ ಹೇಳಿದ್ದೀನಿ ನಾನು, ತಿರ್ಗಿ ಎಕ್ಸಾಮ್ ಬರೀಬೇಕು ಮತ್ತೊಂದು, ಯಾಕೆಂದ್ರೆ 14-15 ವರ್ಷ ಅಂದ್ರೆ ಬಹಳ ಸೆನ್ಸಿಟಿವ್ ಏಜ್ ಅದು. ಸೊ ಹೋಗಿ ನೋಡಮ್ಮ ಅಂತ ಹೇಳಿದ್ವಿ. ಅವರು ನನ್ನ ಹತ್ರ ಕೇಸು ಏನು ಬಗ್ಗೆ ಮಾತಾಡಲಿಲ್ಲ, ನಾನು ಆ ಕೇಸ್ ಬಗ್ಗೆ ಮಾತಾಡೋ ಸಂದರ್ಭ ಇಲ್ಲ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಜೈಲು ಪಾಲಾಗಿದೆ. ದರ್ಶನ್ ಭೇಟಿಗೆ ಕೆಲವೊಬ್ಬರಿಗಷ್ಟೇ ಅವಕಾಶವನ್ನ ಕೊಡಲಾಗ್ತಾ ಇದೆ. ಇದೀಗ ಅದೇ ಜೈಲಲ್ಲಿದ್ದ ಖೈದಿಯೊಬ್ಬರು ದರ್ಶನ್ ಅವರನ್ನ ಭೇಟಿ ಮಾಡಿ ಮಾತನಾಡಿಸಿದ್ದಾರೆ. 21 ವರ್ಷದ ಹಿಂದೆ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದ ಸಿದ್ಧಾರೂಢ ಸನ್ನಡತೆಯ ಆಧಾರದಲ್ಲಿ ರಿಲೀಸ್ ಆದರು. ಇವರು ಬಿಡುಗಡೆಗೂ ಮುನ್ನ ದರ್ಶನ್ ಅವರನ್ನ ಭೇಟಿ ಮಾಡಿ ಸುಮಾರು 12 ನಿಮಿಷಗಳ ಕಾಲ ಮಾತಾಡಿದ್ರಂತೆ. ಈ ಬಗ್ಗೆ ವಿಸ್ತಾರ ನ್ಯೂಸ್ ಜೊತೆಗೆ ಅವರು ಕೂಡ ಮಾತನಾಡಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಟ ದರ್ಶನ್ ಮುಖದಲ್ಲಿ ಪಶ್ಚಾತ್ತಾಪ ಇತ್ತು. ಅವರ ಕೋಣೆಯಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಇಟ್ಕೊಂಡಿದ್ರು. ಯೋಗಿ ಆತ್ಮಕಥೆ, ವಿವೇಕಾನಂದರ ಆತ್ಮಕಥೆ, ಇಸ್ಕಾನ್ ಭಗವದ್ಗೀತೆ ಸೇರಿದಂತೆ ಆಧ್ಯಾತ್ಮಕ್ಕೆ ಸಂಬಂಧಿಸಿದ ಪುಸ್ತಕಗಳಿದ್ವು. ಇನ್ನು ದರ್ಶನ್ ಟಿ ವಿ ನೋಡ್ತಾರೆ, ವಾಕ್ ಮಾಡ್ತಾರೆ, ಅವರಿಗೆ ನಾನು ಧ್ಯಾನವನ್ನು ಹೇಳಿಕೊಟ್ಟು ಬಂದೆ ಅಂತ ಸಿದ್ಧಾರೂಢ ಹೇಳಿದ್ರು. ಬಾಸು ಯಾವಾಗ ಜೈಲೊಳಗೆ ಕಾಲಿಟ್ರು ಅವಾಗಲೇ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ, ಪಶ್ಚಾತ್ತಾಪ ಖಂಡಿತ ಇದೆ ಸರ್. ಅವ್ರ ಕಣ್ಣಲ್ಲಿ ಅದನ್ನು ನೋಡಿದ್ದೀನಿ, ಅವರ ಮುಖಭಾವ ಮುಖದಲ್ಲ ನೋಡಿದ್ದೀನಿ, ಅವ್ರ ಮಾತಲ್ಲ ನೋಡಿದ್ದೀನಿ, ಅವ್ರಿಗೆ ಖಂಡಿತ ಪಶ್ಚಾತ್ತಾಪ ಆಗಿದೆ ಸರ್. ಸರ್ ಯಾಕೆ ಆಧ್ಯಾತ್ಮದ ಕಡೆ ಹೆಚ್ಚು ಒಲವು ತೋರಿಸಿದ್ರು ಅಂದರೆ ಆಧ್ಯಾತ್ಮ ಬಿಟ್ಟರೆ ಬೇರೆ ಏನಿಲ್ಲ ಸರ್ ಮನುಷ್ಯನಿಗೆ. ಏನು ಸಂಪಾದನೆ ಮಾಡಬೇಕು, ಏನು ಹೆಸರು ಗಳಿಸ್ಬೇಕು, ಎಲ್ಲ ಗಳಿಸಿದಾಯ್ತು ಅವರು. ಈಗ ನೆಕ್ಸ್ಟ್ ಇರೋದೇ ಆಧ್ಯಾತ್ಮ, ಆಧ್ಯಾತ್ಮದ ಕಡೆ ಹೋಗ್ತಾ ಇದ್ದಾರೆ ಅವರು. ಹೆಚ್ಚು ಪುಸ್ತಕಗಳನ್ನ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ. ಯೋಗಿಯ ಆತ್ಮಕಥೆ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡೆವಿಲ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ತಿಂಗಳಾಗ್ತಾ ಇದೆ. ಈ ಹೊತ್ತಲ್ಲೇ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದಿಢೀರ್ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಇವತ್ತು ಭೇಟಿಯಾದ್ರು. ಸದಾಶಿವನಗರದಲ್ಲಿರುವ ಅವರ ನಿವಾಸದಲ್ಲಿ ಭೇಟಿಯಾದ್ರು. ವಿಜಯಲಕ್ಷ್ಮಿ ಅವರ ಜೊತೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್, ನಿರ್ದೇಶಕ ಜೋಗಿ ಪ್ರೇಮ್ ಕೂಡ ಡಿಕೆಶಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಇಬ್ಬರ ಭೇಟಿ ಇದೀಗ ಕುತೂಹಲವನ್ನ ಮೂಡಿಸ್ತಾ ಇದ್ದು ಮನೆ ಊಟಕ್ಕೆ ಅನುವು ಮಾಡಿಕೊಡುವಂತೆ ಮನವಿಯನ್ನ ಮಾಡಿರಬಹುದು ಎನ್ನಲಾಗಿದೆ. ಇನ್ನು ಭೇಟಿಯ ಬಳಿಕ ಮಾತನಾಡಿದ ಜೋಗಿ ಪ್ರೇಮ್, ದರ್ಶನ್ ವಿಚಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ದರ್ಶನ್ ಮಗ ವಿನೀಶ್ ಸ್ಕೂಲ್ ವಿಚಾರ ಮಾತಾಡೋಕೆ ಬಂದಿದ್ವಿ ಅಂತ ಹೇಳಿದ್ದಾರೆ. ಇನ್ನು ಭೇಟಿಯ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ದರ್ಶನ್ ಮಗ ವಿನೀಶ್ ಸ್ಕೂಲ್ ವಿಚಾರವಾಗಿ ಮಾತಾಡಿದ್ದಾರೆ, ಆದರೆ ದರ್ಶನ್ ಪ್ರಕರಣದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ, ಪೊಲೀಸ್ ತನಿಖೆ ನಡೀತಾ ಇದೆ, ಮಧ್ಯಪ್ರವೇಶ ಮಾಡೋದು ಸರಿಯಲ್ಲ ಅಂತಂದಿದ್ದಾರೆ. ನನ್ನ ಸ್ನೇಹಿತರ ದರ್ಶನ್ ಸೊ ಯಾವತ್ತಿದ್ರು ಆಗ್ಲಿ ಸೊ ಮಾತಾಡ್ತಾ ಇರ್ತೀವಿ, ಸೊ ಅದೇನು ಇದಿಲ್ಲ. ಸೊ ವಿನೀಸ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು, ದರ್ಶನ್ ಅವ್ರ ಮಗನ ವಿನೀಸ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಓದ್ತಾ, ಇಬ್ರು ಜೊತೆಲ್ಲಿ ಓದ್ತಾ ಇದ್ರು. ಸೊ ಒಂದು ವರ್ಷ ಅವನೇನೋ ಬೇರೆ ಕಡೆ ಸಿಗ್ತದೆ, ಈಗ ಹತ್ರ ಅಲ್ಲಿ ದೂರ ಆಯಿತು, ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಲೇ ಮಾತಾಡ್ತೀವಿ, ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು ನನ್ನ ಫ್ಯಾಮಿಲಿ, ಸೊ ಕಷ್ಟ ಸುಖ ಮಾತಾಡೇ ಮಾತಾಡ್ತೀವಿ. ಮಗುನ ವಾಪಸ್ ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ರು. ಅವ್ರು ರಿಕ್ವೆಸ್ಟ್ ಮಾಡಿದಾರೆ, ನಾನು ಪ್ರಿನ್ಸಿಪಲ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ, ಯಾಕೆಂದ್ರೆ ಅಲ್ಲೆಲ್ಲ ಫಾರ್ಮಾಲಿಟೀಸ್ ಇದೆ, ಎಕ್ಸಾಮಿನೇಷನ್ಸು ಮತ್ತೊಂದು ಎಲ್ಲ. ಸೊ ಅವ್ರು ಪ್ರಿನ್ಸಿಪಲ್ಗೆ ಭೇಟಿ ಮಾಡಕ್ಕೆ ಹೇಳಿದ್ದೀನಿ ನಾನು,
ತಿರ್ಗಿ ಎಕ್ಸಾಮ್ ಬರೀಬೇಕು ಮತ್ತೊಂದು, ಯಾಕೆಂದ್ರೆ 14-15 ವರ್ಷ ಅಂದ್ರೆ ಬಹಳ ಸೆನ್ಸಿಟಿವ್ ಏಜ್ ಅದು. ಸೊ ಹೋಗಿ ನೋಡಮ್ಮ ಅಂತ ಹೇಳಿದ್ವಿ. ಅವರು ನನ್ನ ಹತ್ರ ಕೇಸು ಏನು ಬಗ್ಗೆ ಮಾತಾಡಲಿಲ್ಲ, ನಾನು ಆ ಕೇಸ್ ಬಗ್ಗೆ ಮಾತಾಡೋದ ಸಂದರ್ಭ ಇಲ್ಲ. ಮಗುನ ಇನ್ನು ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಜೈಲು ಪಾಲಾಗಿದೆ. ದರ್ಶನ್ ಭೇಟಿಗೆ ಕೆಲವೊಬ್ಬರಿಗಷ್ಟೇ ಅವಕಾಶವನ್ನ ಕೊಡಲಾಗ್ತಾ ಇದೆ. ಇದೀಗ ಅದೇ ಜೈಲಲ್ಲಿದ್ದ ಖೈದಿಯೊಬ್ಬರು ದರ್ಶನ್ ಅವರನ್ನ ಭೇಟಿ ಮಾಡಿ ಮಾತನಾಡಿಸಿದ್ದಾರೆ. 21 ವರ್ಷದ ಹಿಂದೆ ಕೊಲೆ ಆರೋಪದಲ್ಲಿ ಜೈಲ್ ಸೇರಿದ್ದ ಸಿದ್ಧಾರೂಢ ಸನ್ನಡತಿಗ ಆಧಾರದಲ್ಲಿ ರಿಲೀಸ್ ಆದರು. ಇವರು ಬಿಡುಗಡೆಗೂ ಮುನ್ನ ದರ್ಶನ್ ಅವರನ್ನ ಭೇಟಿ ಮಾಡಿ ಸುಮಾರು 12 ನಿಮಿಷಗಳ ಕಾಲ ಮಾತಾಡಿದ್ರಂತೆ. ಈ ಬಗ್ಗೆ ವಿಸ್ತಾರ ನ್ಯೂಸ್ ಜೊತೆಗೆ ಅವರು ಕೂಡ ಮಾತನಾಡಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಟ ದರ್ಶನ್ ಮುಖದಲ್ಲಿ ಪಶ್ಚಾತ್ತಾಪ ಇತ್ತು. ಅವರ ಕೋಣೆಯಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಇಟ್ಕೊಂಡಿದ್ರು. ಯೋಗಿ ಆತ್ಮಕಥೆ, ವಿವೇಕಾನಂದರ ಆತ್ಮಕಥೆ, ಇಸ್ಕಾನ್ ಭಗವದ್ಗೀತೆ ಸೇರಿದಂತೆ ಆಧ್ಯಾತ್ಮಕ್ಕೆ ಸಂಬಂಧಿಸಿದ ಪುಸ್ತಕಗಳಿದ್ವು. ಇನ್ನು ದರ್ಶನ್ ಟಿ ವಿ ನೋಡ್ತಾರೆ, ವಾಕ್ ಮಾಡ್ತಾರೆ, ಅವರಿಗೆ ನಾನು ಧ್ಯಾನವನ್ನು ಹೇಳ್ಕೊಟ್ ಬಂದೆ ಅಂತ ಸಿದ್ಧಾರೂಢ ಹೇಳಿದ್ರು. ಬಾಸು ಯಾವಾಗ ಜೈಲೊಳಗೆ ಕಾಲಿಟ್ರು ಅವಾಗಲೇ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ. ಪಶ್ಚಾತ್ತಾಪ ಖಂಡಿತ ಇದೆ ಸರ್. ಅವ್ರ ಕಣ್ಣಲ್ಲಿ ಅದನ್ನು ನೋಡಿದ್ದೀನಿ, ಅವರ ಮುಖಭಾವ ಮುಖದಲ್ಲ ನೋಡಿದ್ದೀನಿ, ಅವ್ರ ಮಾತಲ್ಲ ನೋಡಿದ್ದೀನಿ, ಅವ್ರಿಗೆ ಖಂಡಿತ ಪಶ್ಚಾತ್ತಾಪ ಆಗಿದೆ ಸರ್. ಸರ್, ಯಾಕೆ ಆಧ್ಯಾತ್ಮ ಒಂದು ಕಡೆ ಹೆಚ್ಚು ಒಲವು ತೋರಿಸಿದ್ರು ಅಂದರೆ ಆಧ್ಯಾತ್ಮ ಬಿಟ್ಟರೆ ಬೇರೇನಿಲ್ಲ ಸರ್ ಮನುಷ್ಯನಿಗೆ. ಏನು ಸಂಪಾದನೆ ಮಾಡಬೇಕು, ಏನು ಹೆಸರು ಗಳಿಸ್ಬೇಕು, ಎಲ್ಲ ಗಳಿಸಿದ್ದಾಯ್ತು ಅವರು. ನೆಕ್ಸ್ಟ್ ಇರೋದೇ ಆಧ್ಯಾತ್ಮ. ಆಧ್ಯಾತ್ಮದ ಕಡೆ ಹೋಗ್ತಾ ಇದ್ದಾರೆ ಅವರು. ಹೆಚ್ಚು ಪುಸ್ತಕಗಳನ್ನು ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ. ಯೋಗಿಯ ಆತ್ಮಕಥೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.